ఇన్ను సిగ్నల్ సిగ్నల్ బిట్టిలో ఏనన్న కన్నుగలు ఎల్లిట్టుకొని ఓడిస్తారు మామ సతోక్తిద్రంతే ಮೂಢನಂಬಿಕೆಗೂ ಮತ್ತು ದೇವಭಕ್ತಿಗೂ ನಿಮಗೆ ಇರುವಂಥ ಡಿಫ್ರೆನ್ಸ್ ತಿಳ್ಕೊಳ್ಳಿ. ದೇವನ ನಂಬಿ ಬಟ್ ಬೇಡ ಅಂತ ಹೇಳಲ್ಲ, ಮೂಢನಂಬಿಕೆಗೆ ಅತಿಯಾಗಿ ಒಳಗಾಗಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ಇದು ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಒಂದು ಸ್ಮಾಲ್ ಸ್ಟೋರಿ ಇದೆ ಇದ್ರ ಬಗ್ಗೆ. ಇದರಿಂದ ಒಂಥರ ಒಂದು ವಿಸ್ಮಯಕಾರಿಯಾಗಿರುತ್ತೆ ಕತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದಿದ್ದರೆ, ನಾನು ನಿಮ್ಮ ರೈನರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕಾನ್ ಹಾಕಿ ತಿಳ್ಕೊಳ್ಳಿ. ಈಗ ಒಂದೊಂದಾಗಿ ವಿಷಯ ತಿಳ್ಕೊಂಡು, ಸೊ ನಾನು ನಮ್ಮ ಅಮ್ಮ ಮಾತ್ರ ಹೋಗಿದ್ವಿ ಮೋಟೋ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಇವಾಗ ರೆಕಾರ್ಡ್ ಮಾಡ್ತಿದ್ದೀನಲ್ಲ ಆ ಫೋನಲ್ಲಿ ನಾನು ವೀಡಿಯೋ ಹಿಡ್ದಿದ್ದೆ ಮೋಟೋ ವ್ಲಾಗು, ಬಟ್ ಬರೀ ಮೀಟರ್ ಅಂದರೆ ಮೀಟರ್ಗೆ ಅಂತ ಐತೆ ಹೊರತು ಒಂದು ಯಾವುದೇ ಒಂದು ವ್ಯೂ ಪಾಯಿಂಟ್ ಕಾಣ್ತಾ ಇದ್ದಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂತೇಳ್ಬಿಟ್ಟು ಅದನ್ನ ಎಡಿಟ್ ಮಾಡಿ ಫುಲ್ ತೆಗೆದ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ, ಮಾತಾಡಿದ್ದೆಲ್ಲ ಚೆನ್ನಾಗಿ ಮಾತಾಡಿದ್ದೆ. ಅಲ್ಲೆಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಶಾರ್ಟ್ ಕಿತ್ತು, ಒಂದು 1 ನಿಮಿಷ ಏನಿರುತ್ತೆ ಅಷ್ಟೇ. ಅದು ನೋಡೋದ್ಮೇಲೆ ನಿಮಗೆ ಆ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮೋಟೋ ವ್ಲಾಗ್ ನೋಡ್ಕೊಂಡ್ಬನ್ನಿ. ಇವಾಗ ನಾವ್ ಎಲ್ಲಿದೀವಿ ಅಂತಂತಂದ್ರೆ, ಟಿನ್ ಫ್ಯಾಕ್ಟ್ರಿ ಹತ್ರ ಇದೀವಿ. ಇಲ್ಲಿಂದ 8 ಕಿಲೋಮೀಟರ್ ಮಾ, 8x24 ಎಲ್ಲ ಅಲ್ಲಿಗೆ ಹೋಗ್ಬಿಡ್ತೀವಿ. ಎಷ್ಟು ಇವಾಗ 8 ಕಿಲೋಮೀಟರ್ ಇನ್ನ 190 ಮೀಟರ್ ಅಷ್ಟೇನಾ? ಹೌ ಅಷ್ಟು ಹತ್ರನಾ? 190 ಮೀಟರ್ ಹೆಂಗಮ್ಮ, ಇನ್ನು ಕೆಆರ್ಪುರಮ್ಮೆ ಹೋಗಿಲ್ಲ ಅಮ್ಮ. ಇಲ್ಲೇ ಸುತ್ತಾಡ್ತೈತೆ ಆ ಹಸು, ನನ್ನ ನೋಡ್ತಿರಂಗೆ ಐತೆ ಸೆಂಟ್ರಲ್ ಇದ್ಕೊಂಡು. ನಿನ್ಗೆ ಎಂಟರ್ಟೈನ್ಮೆಂಟ್ ಅಲ್ಲ ಏಯ್, ನಾನು ಹೇಳೋದಕ್ಕೆ ಅದು ಮಸ್ತು. ಬಾಯ್. ಬೆಳಿ ಬೆಳಿಗ್ಗೆನೆ ಇದ್ದು ಆನಂದ್ ದಮ್ ಬಿರಿಯಾನಿ ತಿನ್ನಕ್ಕೆ ಬರಬೇಕು, ಬಟ್ ಯಾವಾಗ ಆದರೆ ಈ ತಿಂಗಳಲ್ಲೇ ಬಂದ್ಬಿಡೋಣ. ಬಟ್ ನನಗೆ ಮಟನ್ ಬಿರಿಯಾನಿ ಎಲ್ಲ ನನಗೆ ಯಾಕೋ ಸೆಟ್ ಆಗಲ್ಲ, ಬಟ್ ತಿನ್ನಕ್ಕೆ ಇಷ್ಟನೇ. ಅದರಲ್ಲಿ ಕೊಬ್ಬುಗಳು ಜಾಸ್ತಿ ಇರುತ್ತಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಐ ಲವ್ ಚಿಕನ್. ಮಟನ್ಗಿಂತ ನನಗೆ ತುಂಬ ಚಿಕನ್ ಇಷ್ಟ. ಚಿಕನ್ ಬೇಕಾದರೆ ತಿನ್ಬಿಡ್ತೀನಿ, ಅದಕ್ಕೆ ಚಿಕನ್ ದಮ್ ಬಿರಿಯಾನಿ ಹೋಗಿ ತಿನ್ನಬೇಕು. ಲೇ ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ ಏನು, ನಾನು ಬಾಯಲ್ಲಿ ಬರುತ್ತೆ ಆಮೇಲೆ ಥ ಇದ್ರಲ್ಲಿ ಇಟ್ಟವ್ರೆ ಕೋಪ ಬರುತ್ತೆ. ಇಂಥ ಕೆಲಸ ನಾನು ಇದ್ರ ಮಾಡ್ತಾ, ಅಯ್ಯೋ ಅಮ್ಮನ ಜೊತೆ ಬೇರೆ ಇದ್ದೀನಿ. ಕೂಲ್ ಕೂಲ್ ಕೂಲ್. ಸಿಗ್ನಲ್ಲೇ ಬಿಟ್ಟಿಲ್ಲ, ಹಂಗೆ ನುಗ್ಕೊಂಡು ಬಂದ್ಬಿಡ್ತಾರೆ. ಒಬ್ಬ ಬಂದರೆ ಪರವಾಗಿಲ್ಲ, ಎಲ್ಲ ಒಂದೇ ಸಲ ನುಗ್ಗಿಬಿಟ್ರೆ ನಾನು ಇದರಲ್ಲಿ ತೊಗೊಂಡೋಗಿ ಯಾರಾದರೂ ಗುದ್ಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದು. ನಾವು ಹೋಗ್ತಿರೋ ದೇವಸ್ಥಾನದಲ್ಲಿ ಮಾಟ ಮಂತ್ರಗಳೆಲ್ಲ ಮಾಡೋದಿಲ್ಲ, ಮಾಟ ಮಂತ್ರಗಳು ಯಾರಾದರೂ ಮಾಡಿದರೆ ತೆಗೆಸ್ತಾರಂತೆ. ಕಣ್ಣುಗಳು ಎಲ್ಲಿಟ್ಕೊಂಡು ಓಡಿಸ್ತಾರೆ ಮಾಮು? ಇವ್ರ ಕಣ್ಣುಗಳು ಇಲ್ಲೇ ಇದೆಯಾ, ಮನೇಲೇ ನಾ ಇಟ್ಬಿಟ್ಟು ಬಂದ್ಬಿಡ್ದಾರಾ? ಹತ್ರ ಬಂದಿವಿ, ಇನ್ನೂ 1 ಕಿಲೋಮೀಟರ್ ಇದೆ. ಕಷ್ಟಕ್ಕೋಸ್ಕರ ಎಷ್ಟು ದೂರ ಬರ್ತೀಯ ನೀನು? ದೇವ್ರು ಒಳ್ಳೆದು, ದೇವ್ರು ಚೆನ್ನಾಗಿರ್ಬೇಕು. ಬಂದ್ಬಿಟ್ವಿ, ಇದೇ ಲೊಕೇಶನ್ ಪ್ಲೇಸ್. ನಾನು ಪಾರ್ಕ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬೆಂಗಳೂರಿನಲ್ಲಿರೋ ಹೊಸಕೋಟೆಯಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನ ಈಗೀಗ ತುಂಬ ಅಂದರೆ ತುಂಬ ಫೇಮಸ್ ಆಗ್ತಿದೆ. ಅದ್ರ ಬಗ್ಗೆ ಒಂದೊಂದು ವಿಷಯವನ್ನು ತಿಳ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗುವಂಥ ರೂಟ್ ತುಂಬ ಚೆನ್ನಾಗಿದೆ, ಒಂಥರ ವಿಲೇಜ್ ವೈಬ್ಸ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅದು ನಿಮಗೆ ಅದೊಂದು ಪ್ರೊಸೀಜರ್ ಆಗಿ ನಿಮ್ಮ ನಿಧಾನಕ್ಕೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನೀವು ಹೋಗಿದ ತಕ್ಷಣ ಏನು ಮಾಡ್ತೀರಾ ಅಂತಂತಂದರೆ, ಸ್ಟೇಟಿಗೆ ಹೋಗಿದ ತಕ್ಷಣ ನಿಮ್ಗೆ ಒಂದು ಆಲದ ಮರ ಕಾಣಿಸುತ್ತೆ. ಆಲದ ಮರ ಮುಂದೆ ಒಂದು 2 ವಿಗ್ರಹ ಕಾಣುತ್ತೆ, ಒಂದು ಋಷಿಮನಿದು ಮತ್ತು ಇನ್ನೊಂದು ಒಂದು ದೇವಿದು ಕಾಣುತ್ತೆ. ಹಂಗೆ ಸ್ವಲ್ಪ ಮುಂದೆ ಹೋದರೆ ದೊಡ್ಡದಾಗಿ 34 ಅಡಿ ಒಂದು ದೇವಿಯ ಒಂದು ವಿಗ್ರಹ ಕಾಣುತ್ತೆ. ಬಲಗಡೆ ದೇವಸ್ಥಾನ ಚಿಕ್ಕದಾಗಿ, ಅದರ ವಿಗ್ರಹ ಚಿಕ್ಕದಾಗಿ ಒಂದು ದೇವಸ್ಥಾನ ಇರುತ್ತೆ. ಅದ್ರ ಮುಂದೆ ತುಂಬ ಒಂದು ದೊಡ್ಡ ಲೈನ್ ಇರುತ್ತೆ. ನೀವು ಅರಕೆ ಕಾಯಿ ತೊಗೋಬೇಕಂತಂದರೆ ಅಲ್ಲಿ ತುಂಬ ದೊಡ್ಡ ಲೈನ್ ಇರುತ್ತೆ. ನೀವು ಯಾವ ಟೈಮಲ್ಲಾದರೂ ಹೋಗಲಿ ಅರಕೆ ಕಾಯಿ ಕಟ್ಟೋಬೇಕಾದ್ರೆ ದೊಡ್ಡ ಲೈನ್ ಇರುತ್ತೆ. ಸೊ ಅಲ್ಲಿ 3 ದಿನ ನಡೆಯುತ್ತೆ ಅಂತ ಹೇಳಿದ್ದಾರೆ. ಭಾನುವಾರ ಕಂಪಲ್ಸರಿ, ಅದ್ರ ಜೊತೆಗೆ ಶುಕ್ರವಾರ ಮತ್ತು ಸೋಮವಾರ ಅಂತೇನು ಹೇಳಿದರು. ಈ 3 ದಿನ ಹರಕೆ ಕಾಯಿ ನೀವು ಕಟ್ಬೋದು ಅಂತ ನನಗೆ ವಿಷಯ ಗೊತ್ತಾಯಿತು. ಸೊ ಈ 3 ದಿನದಲ್ಲಿ ನೀವು ಕಂಪಲ್ಸರಿ ಹೋಗಿ, ಅದೇ ಭಾನುವಾರ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು, ಯಾಕಂದರೆ ನಾನು ಹೋಗಿದ್ದು ಭಾನುವಾರನೇ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಆ ವಿಗ್ರಹ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ರೊಸೀಜರ್ ಹೇಳ್ಬಿಡ್ತೀವಿ. ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಹರಕೆ ಕಾಯಿ ತೊಗೊಂತೀರಾ, ಒಂದು ಕಾಯಿ 150 ರೂಪಾಯಿ ತೊಗೊಂತಾರೆ. ಅದ್ರ ಜೊತೆಗೆ ಮುಂದೆ ಹೋಗಿದ ತಕ್ಷಣ ನೀವು ಫಸ್ಟ್ ಟೈಮ್ ಎಷ್ಟನೇ ಸಲ ಬರ್ತಿದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ನೀವು ಏನೋ ಒಂದು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅಂತೇಳಿ, ಸೆಕೆಂಡ್ ಟೈಮ್ ಅಂದರೆ ಸೆಕೆಂಡ್ ಟೈಮ್ ಅಲ್ಲಿ. ಅದು ನೆಕ್ಸ್ಟು ನಿಮ್ಗೇನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಯಾವ ರೀತಿ ಅಂತಂದರೆ, ಒಂದೊಂದು ಪ್ರಾಬ್ಲಮ್ಗೂ ಒಂದೊಂದು ಮಂತ್ರ ಕೊಡ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಸಲ ಅಲ್ಲಿ ಆಲದ ಮರ ಸುತ್ತಾ ಇರ್ತಾರೆ, ತೋರಿಸ್ತೀನಿ ನಿಮಗೆ. ಅದು ಒಂದೊಂದು ಸಲ ಒಬ್ಬೊಬ್ರಿಗೆ ಒಂದೊಂದು ಥರ ಕೊಡ್ತಾರೆ. ನಮ್ಮ ಅಮ್ಮಗೆ 24 ಸಲ ಸುತ್ತಬೇಕು ಅಂತ ಹೇಳಿದರು. ನಿಮಗೆ ನಿಮ್ಮ ಪ್ರಾಬ್ಲಮ್ ತಕ್ಕಂತೆ ನಿಮ್ಗೆ ಎಷ್ಟು ಸುತ್ತು ಸುತ್ತಬೇಕು ಅಂತ ಹೇಳ್ತಾರೋ ಅಷ್ಟು ಸುತ್ತು ಸುತ್ತಬೇಕು. ಒಬ್ಬೊಬ್ರು 120, 124, 90, 74 ಈ ಥರ ಬೇಜಾನು ಕೊಟ್ಟಿರ್ತಾರೆ.
ಅಷ್ಟು ಸುತ್ತು ಸುತ್ತು ಆಗ್ಬೇಕೇ ನಿಮಗೆ ಅದು ಒಂಥರ ಫಲ ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಕೋಳಿ ಕುರಿ ಮೇಕೆ ಮೂರನ್ನ ಬಲಿ ಕೊಡ್ತಾರಂತೆ. ಅಲ್ಲಿರುವಂಥ ಹರಕೆಕಾಯಿ ಅಲ್ಲಿಗೆ ನೀವು ತಗೋಬೇಕು ಹೊರತು ನಿಮ್ಮ ಮನೆಯಿಂದ ಯಾರೇ ತೊಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ದೇವಿಗೆ ಕೆಂಪು ಕಲರ್ ಬಟ್ಟೆ ಅಂದರೆ ತುಂಬ ಇಷ್ಟ. ಆ ಕೆಂಪು ಕಲರ್ ಬಟ್ಟೆ ಒಳಗಡೆ ತೆಂಗಿನಕಾಯಿನ ಕಟ್ಬಿಟ್ಟು ಅದನ್ನೇ ನಿಮಗೆ ಹರಕೆಕಾಯಿ ಕೊಡ್ತಾರೆ. ಮತ್ತು ಏಳು ವಾರ ಏಳು ಅಮಾವಾಸ್ಯೆ ಮತ್ತು ಏಳು ಹುಣ್ಣಿಮೆಗೆ ಕಂಪಲ್ಸರಿ ನೀವು ಹೋಗಬೇಕು ಅಂತ ಹೇಳಿಬಿಟ್ಟು ಅವಾಗ ನಿಮಗಿರುವಂಥ ಕಷ್ಟ ಎಲ್ಲ ಈಡೇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿರುವಂಥ ಹೆಡ್ ಪ್ರೆಸ್ಟ್ ಅಂತಂದರೆ ದೊಡ್ಡ ಪೂಜಾರಿ ಇರ್ತಾರಲ್ಲ ಅವರು ಈ ವಿಷಯನ ಹೇಳಿದ್ದಾರೆ. ಅಲ್ಲಿ ನಿಮಗೆ ಹೋದರೆ ತುಂಬ ಗೊತ್ತಾಗುತ್ತೆ. ಕುಡಿಯೋದಾಗಿರಲಿ ಯಾವುದೇ ಒಂದು ಕೆಟ್ಟ ಚಟ ಇರಲಿ ನಿಮ್ಗೆ ಏನಾದರೂ ಮಾಟ ಮಂತ್ರ ಇರಲಿ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಹಣಕಾಸು ಇರಲಿ ವಿದ್ಯೆ ವಿಚಾರ ಯಾವುದು ಕೊಳ್ಳೆಗಾಲದಲ್ಲಿ ಹೇಳ್ತಲ್ಲ ಅಡ್ವರ್ಟೈಸ್ಮೆಂಟು ಏನೋ ಒಂದು ತುಂಬ ಹೇಳ್ತಾರೆ ಅದೆಲ್ಲ ಬೇಡ. ಕೊಳ್ಳೆಗಾಲದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಇದು ತುಂಬ ದೊಡ್ಡದಾಗಿ ಹೇಳ್ತಾರೆ. ಪ್ರತಿಯೊಂದಕ್ಕೂ ಅಲ್ಲಿ ಪರಿಹಾರ ಇರುತ್ತಂತೆ ನೀವು ಹೋಗಿ ಅಲ್ಲಿ ನೋಡಿ. ಬಟ್ ಒಂಥರ ಒಳ್ಳೆ ವಿಸಿಟ್ ಪ್ಲೇಸು. ಇವಾಗ ತುಂಬ ಬೆಳೀತೈತೆ. ಸೊ ಇವಾಗ ನಾನು ವೀಡಿಯೋ ಮಾಡಬೇಕಂದ್ಕೊಂಡೆ ವೀಡಿಯೋ ಮಾಡಿದೆ. ಈ ವಿಚಾರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿದ್ದೀನಿ. ಆಲದ ಮರ ಅಲ್ಲ ಎರಡು ಆಲದ ಮರ ಇದ್ದರೆ ಪ್ರತಿಯೊಂದು ಮರನೂ ಒಂದೊಂದು ವರ್ಷಕ್ಕೆ ಒಂದೊಂದು ಸಲ ಚಿಗುರಿದೆ. ಈ ಮರ ಮಾತ್ರ ವರ್ಷಕ್ಕೆ ಎರಡು ಸಲ ಚಿಗುರುತ್ತಂತಂತೆ. ಮತ್ತು ಈ ಎರಡು ಮರ ಇದೆಯಲ್ಲ, ಒಂದು ಕಾಟೇರಮ್ಮ ಮತ್ತು ಇನ್ನೊಂದು ಮುನೇಶ್ವರ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇದೊಂದು ಚಿಕ್ಕ ಇತಿಹಾಸ ಏನು ಅಂತಂತಂದರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ರೀತಿಯ ಲೈಟ್ ಇರೋದಿಲ್ಲ ಏನಿರೋದಿಲ್ಲ. ಊರಲ್ಲೊಂದು ಆಲದ ಮರ ಇರೋದು ಅಲ್ಲೆಲ್ಲ ಒಂಥರ ಏನು ಪಂಚಾಯತಿ ಎಲ್ಲ ಮಾಡ್ತಾರಲ್ಲ ಅದೇ ಥರನೇ. ಸೊ ಈ ಆಲದ ಮರದ ಹತ್ರ ಯಾರಾದರೂ ಹೋದರೆ ಅವರಿಗೆ ಮಲ್ಲಿಗೆ ಸ್ಮೆಲ್ಲು ಅಥವಾ ಸಾಂಬ್ರಾಣಿ ಸ್ಮೆಲ್ ಈ ಥರ ಬಂದಲ್ಲಿ ಅವರಿಗೆ ಕೈ ಕಾಲು ಯಾವುದೇ ರೀತಿ ಕೆಲಸ ಮಾಡ್ದಿರಾ ಅಸ್ತಿತ್ವಕ್ಕೆ ಹೋಗ್ಬಿಡ್ತಾರಂತೆ. ಇಲ್ಲ ಅಂತಂದರೆ ಒಂದೇ ಒಂದು ವಾರದಲ್ಲಿ ಅವರು ಸತ್ತೋಗ್ತಿದ್ರಂತೆ. ಯಾರಿಗೆ ಆ ಸ್ಮೆಲ್ ಬರುತ್ತೋ ಅವರಿಗೆ ಅಂತಂದರೆ ಇಲ್ಲಿ ಒಂಥರ ನೆಗೆಟಿವ್ ಎನರ್ಜಿ ಅಂತಾರಲ್ಲ ಆ ಥರ ಒಂದು ನೆಗೆಟಿವ್ ಎನರ್ಜಿ ಇದೆ ಈ ಜಾಗದಲ್ಲಿ ಅಂತೇಳ್ಬಿಟ್ಟು ಆ ಜಾಗಕ್ಕೆ ಯಾರೂ ಹೋಗ್ತಿದ್ದಿಲ್ಲ ಅಂತಂತೆ. ಪೂಜಾರಿಗಳು ಚಿಕ್ಕ ವಯಸ್ಸಾಗೋರಾಗಿದ್ದರಲ್ಲ ಆಟ ಆಡ್ತಿದ್ರು ಅಲ್ಲೋಗಿ ಎಂಜಾಯ್ ಮಾಡ್ತಿರೋ ಸಮಯದಲ್ಲಿ ಅವ್ರಿಗೊಂಥರ ಪಾಸಿಟಿವ್ ವೈಬ್ಸ್ ಗೊತ್ತಾಯ್ತಂತೆ. ಸೊ ಅವಾಗ ಅವ್ರು ಹೋಗಿ ಅವ್ರ ಅಜ್ಜಿ ತಾತ ಅವ್ರನ್ನ ಕೇಳಿದಾಗ ನಮ್ಮ ದೊಡ್ಡ ಪೂಜಾರಿ ಅಂತಂದರೆ ವಿಗ್ರಹ ಸ್ಥಾಪನೆ ಮಾಡಿದವರು ಅವ್ರ ಅಜ್ಜಿ ತಾತಗೆ ಕೇಳಿದಾಗ ಅವ್ರು ಹೇಳಿದ್ರಂತೆ ಈ ಥರ 350 ವರ್ಷಕ್ಕೆ ಮುಂಚೆ ಅಲ್ಲಿ ಆ ಮರ ಇದೆಯಲ್ಲ ಆ ಮರದಲ್ಲಿ ಮುನೇಶ್ವರ ಮತ್ತು ಕಾಟೇರಮ್ಮ ಇದ್ದಾರೆ. ಅಲ್ಲಿ ಒಂಥರ ದೈವ ಭಕ್ತಿ ಇರೋ ಥರ ಅಲ್ಲಿಗೆ ಹೋದರೆ ದೇವರು ಈ ಥರ ತಗೋಬೋದು ಅಂತ ಹೇಳ್ತಾ ಇದ್ರಂತೆ. ಸೊ ಇವ್ರಿಗೇನು ಅಂತ ಐಡಿಯಾ ಬಂತಂತಂದರೆ ಒಂದು ವಿಗ್ರಹ ದೇವಿಗೆ ಕಟ್ಟೋಣ ಅಂತ ಹೇಳಿಬಿಟ್ಟು ಆ ವಿಗ್ರಹನ ಈಗ ಕಟ್ಟಿದ್ದಾರೆ. ಇಂಥರ ಒಂದು ವಿಸ್ಮಯಕಾರಿಯಾದಂಥ ಈ ಜಾಗಕ್ಕೆ ದೇವಸ್ಥಾನಕ್ಕೆ ಒಬ್ಬರು ತುಂಬ ಹೆಡ್ಡಾಗಿ ಆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಅವ್ರ ಕೈಗೆ ತಗೊಂಡು ಈಗೀಗ ನಮ್ಮ ಅಲ್ಲಿರುವಂಥ ದೇವಸ್ಥಾನ ಅಪ್ಡೇಟ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ನೀವು ಪ್ರಸ್ತುತಕ್ಕೆ ನೋಡಬೇಕಾಗಿರುವಂಥದ್ದು ಏನಂತಂದರೆ 34 ಅಡಿ ಒಂದು ದೊಡ್ಡ ವಿಗ್ರಹ ನೋಡ್ತೀರ. ಅದ್ರ ಹೆಸರು ಕಾಟೇಶ್ವರಿ ಅಥವಾ ಪ್ರತ್ಯಂಗರಿ ದೇವಿ ಅಂತ ಅದನ್ನು ಕರೀತಾರೆ. ನೆಕ್ಸ್ಟ್ ಇವಾಗ ಕರಿತಿರೋದು ಅಂತಂದರೆ ಇವಾಗ ಪ್ರತ್ಯಂಗರಿ ದೇವಿ ಅಂತೇಳ್ಬಿಟ್ಟು ಮೊಟ್ಟ ಮೊದಲಿನ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಕರಿತಿದ್ದಾರೆ. ಕರ್ನಾಟಕದಲ್ಲೇ ಮೊಟ್ಟ ಮೊದಲಿನ ಬಾರಿಗೆ 250 ಅಡಿ ದೊಡ್ಡ ವಿಗ್ರಹ ಕಟ್ತಾರಂತೆ. ಎಲ್ಲಿ ಹೊಸಕೋಟೆಯಿಂದ ನೋಡಿದ್ರೆ ದೊಡ್ಡದಾಗಿ ಆ ವಿಗ್ರಹ ದೇವಸ್ಥಾನ ನಮ್ಗೆ ಗೊತ್ತಾಗಬೇಕು, ಅಷ್ಟು ದೊಡ್ಡದಾಗಿ ಕಟ್ತೀನಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಬೆಂಗಳೂರವ್ರಿಗೆ ನಮ್ಗೆ ತುಂಬ ಅಟ್ರಾಕ್ಷನ್ ಕೊಡಬೇಕಂತ ಹೇಳ್ಬಿಟ್ಟು ಈ ದೇವಸ್ಥಾನ ಕಟ್ತಿದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದಿರುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಈ ದೇವಸ್ಥಾನದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನನಗೇನೋ ಮೇ ಬಿ ಲಾಸ್ಟ್ ವೀಡಿಯೋಗೆ 1000K ಮೇಲೆ ವ್ಯೂಸ್ ಹೋಗಿದೆ. 2100 ಕೇಸ್ ನಾನು ಆ ದೇವಸ್ಥಾನದಲ್ಲಿರೋ 1K ವ್ಯೂಸ್ ಹೋಗಿದೆ. ತುಂಬ ಒಳ್ಳೆಯ ದೇವರು ಮತ್ತು ದೇವ್ರ ಹತ್ರ ಒಳ್ಳೆಯ ದೇವರಾಗಿರ್ತಾರೆ. ನಿಮಗೆ ಒಳ್ಳೆ ನಡೆಯುತ್ತಂತ ನಾನು ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ಕೊತೀನಿ. ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇನ್ನೂ ಯಾವುದಾದ್ರು ಇನ್ಫಾರ್ಮೇಷನ್ ನಿಮಗೆ ಬಿಟ್ಟಿದ್ದೀನಿ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಏನಾದರೂ ವಿಷಯ ಅಥವಾ ಮ್ಯಾಪು ಏನೇ ಅಂತ ವಿಷಯಗಳು ಬೇಕಂತಂದರೂ ನಾನು ಖಂಡಿತವಾಗಿ ನಿಮ್ಗೆ ತಿಳಿಸ್ತೀನಿ. ಸೊ ಹೋಗುವಂಥ ದಾರಿ ನಿಮ್ಗೆ ಹೇಳಿಲ್ಲ, ಬಸ್ಸಲ್ಲಿ ಹೋಗ್ಬೋದು, ಆಟೋನಲ್ಲಿ ಹೋಗ್ಬೋದು, ಓನ್ ವೆಹಿಕಲ್ ಇಟ್ಕೊಂಡು ಹೋಗ್ಬೋದು, ಎಲ್ಲ ಲೊಕೇಶನು ನಿಮ್ಮ ಡಿಸಿಷನ್ ಇರ್ತೀನಿ. ಒಂದು ವೇಳೆ ನೀವು ಬಸ್ಸಲ್ಲಿ ಹೋಗಬೇಕು ಅಂತಂತಂದರೆ ಹೊಸಕೋಟೆ ಬಸ್ ಸ್ಟಾಪ್ಗೆ ಹೋಗಿ ಆಟೋ ಇರುತ್ತೆ, ಆಟೋನಲ್ಲೂ ಹೋಗ್ಬೋದು ಅಥವಾ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲೂ ಹೋಗ್ಬೋದು. ಅಲ್ಲಿ ಹೋಗಿದ ತಕ್ಷಣ ದೇವಿ ಹೆಸರು ಹೇಳಿ ನಿಮ್ಮ ಆಟೋದಲ್ಲೇ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಮತ್ತೆ ಆಟೋನಲ್ಲೇ ವಾಪಸ್ ಬರ್ಬೋದು. ಇಂಥ ಫೆಸಿಲಿಟಿ ಕೂಡ ಇದೆ, ಮರೀದಿರಾ ಒಂದ್ಸಲ ಆದರೂ ಹೋಗಿ ವಿಸಿಟ್ ಮಾಡಿ. ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ರೀತಿಯ ದೈವ ಭಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಅನ್ನೋದು ಅಲ್ಲಿ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಮತ್ತೆ ಸಿಗೋಣ. ಬಾಯ್ ಬಾಯ್.